ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ, ಇಸುವೆ ಕೃತಜ್ಞತೆ, ಇಸುವೆ ವಂದನೆ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಆರಾಧನೆ, ಇಸುವೆ ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯ ಆರಾಧನೆ, ಅಪ್ಪ ತಂದೆಯ ಆರಾಧನೆ, ಅಪ್ಪ ತಂದೆಯ ಆರಾಧನೆ. ಪ್ರೀತಿ ಸ್ವರೂಪರೇ ಆರಾಧನೆ. ಸರ್ವಶಕ್ತರಾದ ದೇವರೇ ಆರಾಧನೆ. ಆಲ್ಫವೋ ಒಮೆಗೋ ಆದವರೇ ಆರಾಧನೆ. ಜೀವದಾತರೇ ಆರಾಧನೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವ ಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ. ಜ್ಞಾನದ ಅರಿವನ್ನು ನನಗೆ ನೀಡಿರಿ, ತಿಳುವಳಿಕೆಯ ಅರಿವನ್ನು ನನಗೆ ನೀಡಿರಿ, ತಿಳುವಳಿಕೆಯ ಅರಿವನ್ನು ನಮಗೆ ನೀಡಿರಿ. ಜ್ಞಾನದ ಅರಿವನ್ನು ನನಗೆ ನೀಡಿರಿ, ವಿಶ್ವಾಸದ ಅರಿವನ್ನು ನನಗೆ ನೀಡಿರಿ, ಲೋಕವನ್ನು ಜಯಿಸುವ ಜ್ಞಾನವನ್ನು ನನಗೆ ನೀಡಿರಿ, ಪಾಪವನ್ನು ಬಹಿಷ್ಕರಿಸುವ ಶಕ್ತಿಯನ್ನು ನನಗೆ ನೀಡಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಸತ್ಯದ ಪಥದಲ್ಲಿ ನನ್ನನ್ನು ನಡೆಸಿರಿ, ಸನ್ಮಾರ್ಗವನ್ನು ನಾನು ಹಿಂಬಾಲಿಸುವಂತೆ ಮಾಡಿರಿ, ಓ ಕರುಣಾಳು ಕರ್ತರೇ ಬನ್ನಿರಿ,
ಓ ಪ್ರಭುವಾದ ದೇವರೇ ಬನ್ನಿರಿ, ಓ ಜೀವದಾತರಾದ ದೇವರೇ ಬನ್ನಿರಿ, ಜೀವ ಜಲವಾಗಿರುವ ಪ್ರಭುವೇ ಬನ್ನಿರಿ, ನಿತ್ಯ ಜೀವವಾಗಿರುವ ಯೇಸುವೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ನನಗೆ ಪ್ರಾರ್ಥಿಸಲು ಕಲಿಸಿರಿ, ಪ್ರಾರ್ಥನೆಯ ವರವನ್ನು ನನಗೆ ನೀಡಿರಿ, ನಾನು ಪ್ರಾರ್ಥಿಸಲು ನನ್ನನ್ನು ಅನುಗ್ರಹಿಸಿರಿ, ನನ್ನ ಆಲಸ್ಯಗಳನ್ನು ದೂರ ಮಾಡಿರಿ, ನನ್ನ ಹಠಮಾರಿತನಗಳನ್ನು ದೂರ ಮಾಡಿರಿ, ನನ್ನ ವೈರಾಗ್ಯವನ್ನು ದೂರ ಮಾಡಿರಿ, ನನ್ನ ಮನಸ್ತಾಪಗಳನ್ನು ದೂರ ಮಾಡಿರಿ, ನನ್ನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿರಿ, ನಿಮಗೆ ವಿರುದ್ಧವಾದ ಪಾಪದಿಂದ ದೂರ ಮಾಡಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, 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 ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ತಂಗಿರಿ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ತಂಗಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಬಿಟ್ಟು ಅಗಲಬೇಡಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಬಿಟ್ಟು ಅಗಲಬೇಡಿರಿ, ಅಪ್ಪ ತಂದೆಯೇ ಸ್ತೋತ್ರ ರಾಜ, ಈ ಬೆಳಗಿನ ಸುಂದರವಾದ ಜಾವಕ್ಕಾಗಿ ಸ್ತೋತ್ರ ರಾಜ. ಯೇಸುವೇ, ನಮ್ಮನ್ನೇ ನಾವು ಸಂಪೂರ್ಣವಾಗಿ ಮೊಟ್ಟ ಮೊದಲಿಗೆ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನಾವು ಮಾಡುವ ಪ್ರಾರ್ಥನೆ ಈ ಲೋಕವನ್ನು ಜಯಿಸುವ ಪ್ರಾರ್ಥನೆ ಆಗಿದೆ ರಾಜ. ಪ್ರತಿ ದಿನದಲ್ಲಿ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ಒಂದೊಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸುವಂತೆ ನಮ್ಮನ್ನು ಅನುಗ್ರಹಿಸಿದ್ದೀರಿ ರಾಜ, ಅದಕ್ಕಾಗಿ ಸ್ತೋತ್ರ ರಾಜ. ಇಸುವೆ, ದಾಹಗೊಳ್ಳುವನ ಹೃದಯದಿಂದ ಜೀವಜಲವು ಒಂದಲು ಒಂದಲಾಗಿ ಹರಿಯುತ್ತದೆ ಎಂಬುದಾಗಿ ನೀವು ಹೇಳಿದ್ದೀರಿ. ನಮ್ಮಲ್ಲಿ ದಾಹವನ್ನು ಕುಡಿರಿ ಇಸುವೆ, ನೀವು ಹೇಳಿದಿರಿ ಆ ಮಗ್ಗಲದ ಮರಿಯಳಿಗೆ, ನಾನು ಕೊಡುವ ನೀರನ್ನು ನೀನು ಕುಡಿದಿದ್ದೇ ಆದರೆ ಎಂದಿಗೂ ನಿನಗೆ ದಾಹವಾಗದು. ಆ ಕೇಳಿದಳು, ಹಾಗಾದರೆ ನೀನು ನನಗೆ ನೀರನ್ನು ಕೊಡಿ, ಇನ್ನೆಂದಿಗೂ ನಾನು ನೀರು ಕುಡಿಯಲು ಆಗುವುದಿಲ್ಲ, ನಾನು ನೀರು ತುಂಬಲು ಇಷ್ಟದ ಬರಲು ಸಹ ಸಾಧ್ಯವಾಗುವುದಿಲ್ಲ, ಮೊದಲು ನೀವು ಆ ನೀರನ್ನು ಕೊಡಿರಿ ಎಂಬುದಾಗಿ ಆಕೆ ಕೇಳುತ್ತಾಳೆ. ನಾವು ಸಹ ಆ ಪ್ರಭುವಿನಲ್ಲಿ ಜೀವ ಜಲವನ್ನು ಕೇಳೋಣ, ದಾಹಗೊಳ್ಳದಂತಹ ಜೀವ ಜಲವನ್ನು ಕೇಳೋಣ. ಪ್ರತಿ ಬೆಳಗಿನ ಸುಪ್ರಭಾತದಲ್ಲಿ ನಾವು ಕುಳಿತುಕೊಳ್ಳುತ್ತೇವೆ. ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಎಷ್ಟೋ ಜನ ಈ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾರೆ. ಪ್ರಾರ್ಥನಾ ತಂಡದಲ್ಲಿರುವಂತಹ, ಪ್ರಾರ್ಥನಾ ತಂಡವನ್ನು ಮುನ್ನಡೆಸಲು ಪ್ರೋತ್ಸಾಹಿಸುವಂತಹ ಎಲ್ಲ ಮಕ್ಕಳನ್ನು ನಾವು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ.
ಹಾಗೂ ಪ್ರಾರ್ಥನಾ ತಂಡವಾಗಿ ಒಂದೇ ಕುಟುಂಬವಾಗಿರುವಂತಹ ಜೂಲಿಯಾನಳನ್ನ, ಹೆಲೆನ್, ಕಾವ್ಯ, ಸಲತ್ಮೇರಿ, ಮಾಲಾ, ಜೋಕಿಮ್, ಸುಶೀಲಮ್ಮ, ಸುನೀತಾ, ಲತೀಶಾ, ಶಾಂತಿ, ಸಂತೋಷ್, ಜಯಮಾಲಾ, ಸಂತೋಷಮ್ಮ, ಮೇರಿ, ರಾಣಿ, ಕುಮಾರಿ, ಬಿನ್ನಿ, ಪ್ರಿಸಿಲ್ಲಾ, ಅನಿಲ್, ಪ್ರಭು, ಜೋಸೆಫ್, ಪ್ರಭು, ಪ್ರಿಸಿಲ್ಲಾ, ಪೀಟರ್, ಗ್ರೆಟ, ಮತಿಯಾಸ್, ಪುಣೆ, ಶಾಂತಿ, ಎಲ್ಲರೂ ಈ ಪ್ರಾರ್ಥನಾ ತಂಡದ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದಾರೆ. ಪ್ರತಿಯೊಬ್ಬರು ನಾವು ಸೇರಿ ಒಮ್ಮನಸ್ಸಿನಿಂದ ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಆ ದೇವರ ಕರುಣೆ ನಮ್ಮ ಮೇಲಿದೆ. ಹಾಗೂ ಪ್ರಾರ್ಥನೆಗೆ ಬಾರದೇ ಇರುವಂತಹ, ಬರಲಾಗದೇ ಇರುವಂತಹ ಜಸಿಂತ, ನಾವು ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಜಸಿಂತ, ಪ್ರಾರ್ಥನೆಯನ್ನು ಬಿಟ್ಟು ಹೋದಂತಹ ಜೋಸೆಫ್, ದಾಂಡೇಲಿ, ಫೆಲಿಕ್ಸ್, ಆಶಾ, ಸ್ವಾಮಿ, ನಾವೆಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣೆ ತೋರಿ, ದಯೆ ತೋರಿರಿ ರಾಜ. ಇಂದು ವಿಶೇಷವಾಗಿ ಸ್ವಾಮಿ, ನಿಮ್ಮ ಮಕ್ಕಳು ನಾವು ದಾಹಗೊಂಡು ಪ್ರಾರ್ಥಿಸುತ್ತಾ ಇದ್ದೇವೆ. ದೂಷಿಸುವ ಮಕ್ಕಳನ್ನು ರಾಜ ನಾವು ನೋಡುತ್ತೇವೆ. ಕೆಲವು ವ್ಯಕ್ತಿಗಳು ಬೆಳಗಿನಿಂದ ಸಂಜೆಯವರೆಗೆ ಬರೀ ದೂಷಣೆಗಳು ಮಾತ್ರ ಅವರ ಬಾಯಲ್ಲಿ ತುಂಬಿದೆ. ಒಳಿತೆಂಬುದೇ ಅವರ ಬಾಯಿಂದ ಬರುವುದಿಲ್ಲ. ಬಂದರೂ ಅವರು ಹೊಗಳಿದರೂ ಸಹ, ಒಂದು ವ್ಯಕ್ತಿಯನ್ನು ಹೊಗಳಿದರೂ ಸಹ, ಮಾರನೇ ದಿನವೇ ಆ ವ್ಯಕ್ತಿಯನ್ನ ದೂಷಿಸುತ್ತಾರೆ. ದೂಷಣೆಯ ಮೂಲಕವಾಗಿ ಅವರು ಹಲವಾರು ಜನರನ್ನು ಅವಮಾನಪಡಿಸುತ್ತಾರೆ. ಹಲವಾರು ಜನರ ಮುಂದೆ ಅವರು ತಲೆ ಎತ್ತದಂತೆ ಮಾಡುತ್ತಾರೆ. ಹಲವಾರು ಜನರ ಮುಂದೆ ಅವರನ್ನು ಅವಮಾನಪಡಿಸುತ್ತಾರೆ. ಕಾರಣ ಅವರಲ್ಲಿರುವಂತಹ ದುರಾತ್ಮ. ಈ ದೂಷಣೆಗೆ ಬಲಿಯಾದಂತಹ ವ್ಯಕ್ತಿ ಮಾನಸಾಂತ್ವನ ಹೊಂದಲು ತುಂಬಾ ಕಷ್ಟಕರವಾಗಿದೆ. ಯೇಸುವೇ, ಈ ದೂಷಣೆಯಲ್ಲಿ ತುಂಬಿರುವಂತಹ ಈ ಮಕ್ಕಳನ್ನು ಸಮರ್ಪಿಸುತ್ತೇವೆ. ಅವರ ಬಾಯಿಗಳನ್ನು ತೊಳೆಯಿರಿ ಸ್ವಾಮಿ. ದೂಷಿಸುವ ನಾಲಿಗೆ ನಮಗಿದ್ದರೂ, ನನಗಿದ್ದರೂ ನಮ್ಮನ್ನು ತೊಳೆಯಿರಿ. ಈ ದೂಷಿಸುವ ನಾಲಿಗೆಯಿಂದ ಕುಟುಂಬ ಎಂದಿಗೂ ಒಂದಾಗುವುದಿಲ್ಲ, ಅದು ಒಡೆದು ಹೋಗುತ್ತದೆ. ದೂಷಿಸುವ ವ್ಯಕ್ತಿ ಯಾರೇ ಆಗಿದ್ದರೂ ಆ ವ್ಯಕ್ತಿಯಿಂದ ನಾಶನವು ಮಾತ್ರ ಉಂಟಾಗುತ್ತದೆ ಹೊರತು ಆಶೀರ್ವಾದ ಉಂಟಾಗುವುದಿಲ್ಲ. ಸ್ವಾಮಿ, ದೂಷಿಸುವ ವ್ಯಕ್ತಿಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಮತ್ತೊಬ್ಬರನ್ನು ತುಳಿದು ತಾನು ತಲೆ ಎತ್ತಲು, ತನಗೆ ಸ್ಥಾನ ಸಿಕ್ಕಬೇಕೆಂಬ ಅಧಿಕಾರದಿಂದ ಅಥವಾ ಮೋಹದಿಂದ ದುಷ್ಟತನದಲ್ಲಿದ್ದಾರೆ ಸ್ವಾಮಿ. ದೂಷಣಿ ಅವರ ಜೀವನವಾಗಿದೆ. ಅವರು ಗಂಡನನ್ನು ಗಂಡನೆಂದು ನೋಡುವುದಿಲ್ಲ, ಅತ್ತೆ ಮಾವಂದಿರನ್ನು ಅತ್ತೆ ಮಾವಂದಿರೆಂದು ನೋಡುವುದಿಲ್ಲ, ಒಡಹುಟ್ಟಿದವರನ್ನು ಒಡಹುಟ್ಟಿದವರೆಂದು ನೋಡುವುದಿಲ್ಲ, ಪತ್ನಿಯನ್ನು ಪತ್ನಿ ಎಂದು ನೋಡುವುದಿಲ್ಲ. ಸಮೂಹದಲ್ಲಿ ಯಾರೇ ಇದ್ದರೂ ತಮಗೆ ಸ್ಥಾನವಿಲ್ಲ ಎಂಬ ಉದ್ದೇಶದಿಂದ, ತನ್ನನ್ನು ಗೌರವಿಸಲಿಲ್ಲ ಎಂಬ ಉದ್ದೇಶದಿಂದ, ತನ್ನ ಕಣ್ಣಿಗೆ ಅವರು ಸರಿಯಿಲ್ಲ ಎಂಬ ಅವರು ಹೇಳಿದ್ದನ್ನು ಕೇಳಲಿಲ್ಲ ಎಂಬ ಉದ್ದೇಶದಿಂದ ಈ ದೂಷಿಸುವ ವ್ಯಕ್ತಿ ಎಲ್ಲರನ್ನು ದೂಷಿಸಿ ನಡೆಯುತ್ತಾರೆ. ಹಾಗೂ ಅವರ ಜೊತೆ ಇರುವ ಎಲ್ಲರ ಆತ್ಮಗಳನ್ನು ಅವರು ನಾಶ ಮಾಡುತ್ತಾರೆ. ಒಬ್ಬರ ಒಡನಾಟವನ್ನು ಮಾಡಲು ಅವರು ಬಿಡುವುದಿಲ್ಲ. ಹಾಗೆ ನಮ್ಮ ಪರಿಸರದಲ್ಲಿ, ನಮ್ಮ ವಿಚಾರಣೆಯಲ್ಲಿ, ಧರ್ಮಸಭೆಯಲ್ಲಿ, ಇಡೀ ದೇಶದಲ್ಲಿ ಆಳುವರಲ್ಲಿ, ಅಧಿಕಾರಿಗಳಲ್ಲಿ, ನೆರೆಹೊರೆಯವರಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಾವು ನೋಡ್ತಾ ಇದ್ದೇವೆ ದೂಷಿಸುವಂತಹ ಸ್ವಭಾವವುಳ್ಳವರನ್ನ. ಪ್ರಿಯರೇ, ಈ ದೂಷಣೆ ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡುತ್ತದೆ, ವಿಶ್ವಾಸವನ್ನು ನಾಶ ಮಾಡುತ್ತದೆ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತವನ್ನು ಈ ಮಕ್ಕಳ ಮೇಲೆ ಚುಮುಕಿಸಿರಿ ರಾಜ. ಈ ದೂಷಿಸಿ ನಡೆಯುವ ಈ ಮಕ್ಕಳು ಮಾಡುವ ತಪ್ಪು ಅಪರಾಧಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಿರಿ ರಾಜ. ನಿಮ್ಮನ್ನು ಸಹ ದೂಷಿಸಿದರು ಸ್ವಾಮಿ. ನೀನು ನಜರೇತಿನ ಯೇಸುವಾದರೆ, ನೀನು ಮೆಸ್ಸಾಯನಾದರೆ, ನಿನ್ನನ್ನು ಕಾಪಾಡಿಕೊಂಡು ನಮ್ಮನ್ನು ಕಾಪಾಡಿ ಎಂಬುದಾಗಿ. ನೀನು ನಿಜವಾಗಿಯೂ ಯಹೂದ್ಯರ ಅರಸನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು.
ನಿಮ್ಮನ್ನು ದೂಷಿಸಿದರು ಸ್ವಾಮಿ. ಸಾವಿರಾರು ಜನ ನಿಮ್ಮ ಮುಂದೆ ಇದ್ದು ನಿಮ್ಮನ್ನು ಹಿಂಬಾಲಿಸಿದವರು ನಿಮ್ಮನ್ನು ದೂಷಿಸಿದರು ಸ್ವಾಮಿ. ಹೌದು ಸ್ವಾಮಿ, ನಾವು ಸಹ ದೂಷಣೆ ಉಳ್ಳವರಾಗಿದ್ದೇವೆ, ದೂಷಣೆಯ ನಾಲ್ಗೆಯನ್ನು ಹೊಂದಿದವರಾಗಿದ್ದೇವೆ ರಾಜ. ಒಂದು ವ್ಯಕ್ತಿಯ ಸಹಾಯ ಸಿಕ್ಕುವಾಗ ಅವರನ್ನು ಹೊಗಳುತ್ತೇವೆ, ಒಬ್ಬರಿಂದ ಪ್ರೀತಿ ಸಿಕ್ಕುವಾಗ ಹೊಗಳುತ್ತೇವೆ, ಅವರಿಂದ ಒಂದು ಚಿಕ್ಕ ಕೊರತೆ ಬರುವಾಗ ನಾವು ಅವರನ್ನು ದೂಷಿಸುತ್ತೇವೆ, ತಿರಸ್ಕರಿಸುತ್ತೇವೆ, ಬಿಟ್ಟು ಬಿಡುತ್ತೇವೆ. ನಮಗೆ ಒಳಿತನ್ನು ಮಾಡಿದರೆ ಮಾತ್ರವೇ ನಾವು ಒಂದು ವ್ಯಕ್ತಿಯನ್ನು ಹೊಗಳುತ್ತೇವೆ. ಒಂದು ವ್ಯಕ್ತಿ ನಮ್ಮನ್ನು ತಿದ್ದಿದರೆ ಆ ವ್ಯಕ್ತಿಯಿಂದ ನಾವು ದೂರವಾಗ್ತೇವೆ. ಯೇಸುವೇ ಕರುಣಿಸಿರಿ ರಾಜ. ಈ ಲೋಕದಲ್ಲಿ ದೂಷಿಸುವ ನಾಲಿಗೆ ಉಳ್ಳವರು ಮಿಲಿಯಾಂತರ ಮಿಲಿಯಾಂತರ ಎಲ್ಲ ಕುಟುಂಬಗಳಲ್ಲಿ ಇದ್ದಾರೆ ರಾಜ. ದೂಷಿಸುವ ನಾಲಿಗೆಗಳನ್ನು ಶುದ್ಧೀಕರಿಸಿರಿ, ಪರರನ್ನು ಹೊಗಳುವಂತೆ, ಪರರನ್ನು ಹೊಗಳಿ ಮಾತನಾಡುವಂತೆ, ಒಳಿತಿನಿಂದ ಅವರನ್ನು ಮನಪರಿವರ್ತನೆಗೆ ತರುವಂತೆ, ಅವರ ಜೀವಿತಕ್ಕೆ ಒಂದು ಮಾದರಿಯಾಗುವಂತೆ ಈ ಲೋಕದಲ್ಲಿರುವಂತಹ ಸರ್ವರನ್ನು ಪರಿವರ್ತಿಸಿ, ನಮ್ಮನ್ನು ಪರಿವರ್ತಿಸಿ, ನನ್ನನ್ನು ಪರಿವರ್ತಿಸಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ. ಒಬ್ಬರು ಹೇಳಿ. ದಯವಿಟ್ಟು ಒಬ್ರು ಹೇಳಿ ಪ್ರಾರ್ಥನೆ ಮಾಡಿ. ಒಬ್ರು ಸುಪ್ರಭಾತ ಪ್ರಾರ್ಥನೆ. ಎಲ್ಲವನ್ನು
ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನ ನಾವು ಮಹಿಮೆ ಪಡಿಸೋಣ. ಎಂತ ಒಳ್ಳೆ ದೇವರು ಯೆಸಯ್ಯ, ಎಂತ ಒಳ್ಳೆ ದೇವರು ಯೆಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಯೆಸಯ್ಯ, ಸುರ ಪಾಪಿಯಾದ ನಾನು ನಿನ್ನಿಂದಲುರಬುದಗ, ಸುರ ಪಾಪಿಯಾದ ನಾನು ನಿನ್ನಿಂದ ದುರಬುದಗ, ನಿನ್ನ ಪ್ರೇಮದಿ ನನ್ನ ಕಂಡು ಕ್ಷಮಿಸಿದಂತ ನನ್ನ ಯೆಸಯ್ಯ, ನಿನ್ನ ಪ್ರೇಮದಿ ನನ್ನ ಕಂಡು ಕ್ಷಮಿಸಿದಂತ ನನ್ನ ಯೆಸಯ್ಯ, ಎಂತ ಒಳ್ಳೆ ದೇವರು ಯೆಸಯ್ಯ, ಎಂತ ಒಳ್ಳೆ ದೇವರು ಯೆಸಯ್ಯ, ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಯೆಸಯ್ಯ, ನನಗಿದ್ದ ನನ್ನವರೆಲ್ಲರೂ ನನ ಬಿಟ್ಟು ದೂರವುದರು, ನನಗಿದ್ದ ನನ್ನವರೆಲ್ಲರೂ ನನ ಬಿಟ್ಟು ದೂರವುದರು, ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು ನನ ಬಿಡಲೇ ಇಲ್ಲ ಯೆಸಯ್ಯ, ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು ನನ ಬಿಡಲೇ ಇಲ್ಲ ಯೆಸಯ್ಯ, ಎಂತ ಒಳ್ಳೆ ದೇವರು ಯೆಸಯ್ಯ, ಎಂತ ಒಳ್ಳೆ ದೇವರು ಯೆಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಯೆಸಯ್ಯ, ನೀವು ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಯೆಸಯ್ಯ, ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಯೆಸಯ್ಯ, ಎಂತ ಒಳ್ಳೆ ದೇವರು ಯೆಸಯ್ಯ, ಎಂತ ಒಳ್ಳೆ ದೇವರು ಯೆಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಯೆಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಯೆಸಯ್ಯ, ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ, ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಆ ಪ್ರಭುವನ್ನ ಘನಪಡಿಸೋಣ. ಹಾಲೆಲೂಯಾ, 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 ಯೇಸುವೆ, 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 ಓ ಯೇಸುವೆ, ಯೇಸುವೆ, ಓಪಾ ತಂದೆಯೇ, ಸ್ತೋತ್ರ ಸ್ತೋತ್ರ, ಯೇಸುದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಓ ಪರಿಶುದ್ಧಾತ್ಮರೇ, ಸ್ತೋತ್ರ ಸ್ತೋತ್ರ, ರಾಜಾದಿರಾಜರೇ, ಸ್ತೋತ್ರ ಸ್ತೋತ್ರ, ಓ ದೇವಾದಿ ದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಓ ಕರುಣಾಳು ಕರ್ತರೇ, ಸ್ತೋತ್ರ ಸ್ತೋತ್ರ, ನಮ್ಮೊಡನೆ ವಾಸ ಮಾಡುವವರೇ, ಸ್ತೋತ್ರ, ಓ ಹಾಲ 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 ಹಾಲ, ಓ ಹಾಲ 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 ಹಾಲ, ಓ ಹಾಲಿಲಿಯ, 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 ಓ ಹಾಲಿಲಿಯ, 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 ಹಾಲಿಲಿಯ,
ಹಾಲೆಲೂಯಾ 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 ಓ ಹಲ 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 ಓ ಹಾಲೆಲೂಯಾ 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 ಓ ಅಪ್ಪಾ ತಂದೆ ಅಪ್ಪಾ ತಂದೆ ಅಪ್ಪಾ ತಂದೆ ಹಾಲೆಲೂಯಾ ಓ ಹಾಲೆಲೂಯಾ 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 ಯೇಸುವೇ ನಾನು ನಿನ್ನನ್ನು ಆರಾಧಿಸುತ್ತೇನೆ ಯೇಸುವೇ ನಾನು ನಿನ್ನನ್ನು ಸ್ತುತಿಸುತ್ತೇನೆ ಯೇಸುವೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ಯೇಸುವೇ ನಾನು ನಿಮ್ಮನ್ನು ಘನಪಡಿಸುತ್ತೇನೆ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ರವಿ 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 ಓ ರವಿ 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 ಓ ಶರ ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲ 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 ಓ ಹಾಲ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ರವಿ 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 ಓ ರವಿ 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 ಯೇಸುವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ಯೇಸುವೇ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಯೇಸುವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ಯೇಸುವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಯೇಸುವೇ 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 ಅಪ್ಪಾ ತಂದೆ ಅಪ್ಪಾ ತಂದೆ ಅಪ್ಪಾ ತಂದೆ ಅಪ್ಪಾ ತಂದೆ ಓ ಪ್ರಭು ದೇವರೇ ಪ್ರಭು ದೇವರೇ ಪ್ರಭು ದೇವರೇ ಓ ನನ್ನ ಗುರುದೇವರೇ ನನ್ನ ಗುರುದೇವ ನನ್ನ ಗುರುದೇವ ಸ್ತೋತ್ರ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲ 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 ಓ ಹಾಲ 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 ಯೇಸುವೆ 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 ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ ಘನಮಾನ ಸ್ತೋತ್ರ ಮಹಿಮೆ ಸ್ವಾಮಿ ಆರಾಧನೆಗೆ ಯೋಗ್ಯರಾದ ನನ್ನ ಪ್ರಭುವೆ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯರಾದ ನನ್ನ ಪ್ರಭುವೆ ಸ್ತುತಿಗಳ ಸಿಂಹಾಸನದಲ್ಲಿರುವ ನನ್ನ ಪ್ರಭುವೆ ನಿಮಗೆ ಸ್ತೋತ್ರವು ಆರಾಧನೆ ಮಹಿಮೆ ಸ್ವಾಮಿ ಜೀವಂತ ನಿಜ ದೇವರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ ಓ ಕರುಣಾಳು ಕರ್ತರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ ಜೀವದ ಬುದ್ಧಿಯಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ ನಿಮಗೆ ಆರಾಧನೆ ಸ್ತುತಿ ವಂದನೆ ಮಹಿಮೆ ನಿಮಗೆ ಆರಾಧನೆ ಸ್ತುತಿ ವಂದನೆ ಮಹಿಮೆ
ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ, ಯೇಸುದೇವರೇ ನಿಮಗೆ ಸ್ತೋತ್ರ, ಓ ಪವಿತ್ರ ಆತ್ಮರೇ ನಿಮಗೆ ಸ್ತೋತ್ರ, ಓ ರಾಜಾಧಿರಾಜರೇ ನಿಮಗೆ ಸ್ತೋತ್ರ, ನಮ್ಮ ಎಲ್ಲ ಆಲೋಚನೆಗಳಿಗಾಗಿ ಸ್ತೋತ್ರ, ನಮ್ಮ ಬಲಹೀನತೆಗಳಿಗಾಗಿ ಸ್ತೋತ್ರ, ನಮ್ಮ ಹೋರಾಟಗಳಿಗಾಗಿ ಸ್ತೋತ್ರ, ನಮ್ಮ ದಹಿ ಇಚ್ಛೆಗಳಿಗಾಗಿ ಸ್ತೋತ್ರ, ನಮ್ಮ ಕೊರತೆಗಳಿಗಾಗಿ ಸ್ತೋತ್ರ, ನಮ್ಮ ದೂಷಣ ನಿಂದನೆಗಳಿಗಾಗಿ ಸ್ತೋತ್ರ, ನಮ್ಮ ಸುಳ್ಳು ಅಪವಾದಗಳಿಗಾಗಿ ಸ್ತೋತ್ರ, ಮನಸ್ತಾಪ ವೈರಾಗ್ಯಗಳಿಗಾಗಿ ಸ್ತೋತ್ರ, ಯಶವೇ ನಿಮಗೆ ಸ್ತೋತ್ರ, ಎಲ್ಲವುಗಳಿಗಾಗಿ ಸ್ತೋತ್ರ, ಎಲ್ಲವುಗಳಿಗಾಗಿ ಸ್ತೋತ್ರ, ಕೋಟ್ಯಾನು ಕೋಟಿ ಸ್ತೋತ್ರ, ಕೋಟ್ಯಾನು ಕೋಟಿ ವಂದನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ, ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ, ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆ ಮೂಲಕವಾಗಿ ಭಾರದಿಂದ ನಾವು ದೂಷಿಸುವಂತಹ ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಸಮಯವನ್ನು ವ್ಯರ್ಥ ಮಾಡಬೇಡಿ. ದೇವರ ಮುಂದೆ ಕುಳಿತುಕೊಂಡಿದ್ದೀರಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರಾರ್ಥಿಸಿ ಪ್ರಾರ್ಥಿಸಿ. ನಾಳು ಕರ್ತನೆ ಸ್ತೋತ್ರ, ನಮ್ಮನ್ನು ಕಾಯುವ ದೇವನ ಸ್ತೋತ್ರ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ನಿನ್ನನ್ನು ಸ್ತುತಿಸುತ್ತ ಆರಾಧಿಸುತ್ತ ಇರುವುದಕ್ಕಾಗಿ ಸ್ತೋತ್ರ ರಾಜ. ರಾಜಾದಿ ರಾಜನೇ ನಿನಗೆ ಸ್ತೋತ್ರ. ಅಪ್ಪ ತಂದೆಯೇ, ಸಮಯದಲ್ಲಿ ದೂಷಿಸುವರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ದೂಷಿಸುವರ ಸಂಖ್ಯೆ ಹೆಚ್ಚಾಗಿದೆ ಸ್ವಾಮಿ. ಅನೇಕ ಜನರು ಸ್ವಾಮಿ ದೂಷಿಸಲೇ ಎಂದೇ ಇರುತ್ತಾರೆ ಸ್ವಾಮಿ. ಆ ದೂಷಣೆ ಮಾಡುವ ಸ್ವಾಮಿ ನಿನ್ನ ಪವಿತ್ರವಾದ ಕಾರ್ಯಕ್ಕೆ ಸಮರ್ಪಿಸುತ್ತಿದ್ದೇನೆ. ವಿಚಾರಣೆಗಳಲ್ಲಿ ಸ್ವಾಮಿ ಗುರುಗಳನ್ನು ಕನ್ಯಾಸ್ತ್ರೀಯರನ್ನು ದೂಷಣೆ ಮಾಡುತ್ತಾರೆ. ಅದೇ ರೀತಿ ವಿಚಾರಣೆಯಲ್ಲಿ ಸ್ವಾಮಿ ಗುರುಗಳು ಮತ್ತು ಕನ್ಯಾಸ್ತ್ರೀಯರ ಜನರನ್ನು ನೋಡಿ ದೂಷಣೆ ಮಾಡುತ್ತಾರೆ. ಅವರೆಲ್ಲರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಕುಟುಂಬಗಳಲ್ಲಿ ಸ್ವಾಮಿ ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ, ಒಡ ಹುಟ್ಟಿದವರಲ್ಲಿ ಸ್ವಾಮಿ ದೂಷಣೆಗಳು ಇವೆ ಸ್ವಾಮಿ. ಹಾಗಾಗಿ ದೂಷಣೆ ಪ್ರಕ್ರಿಯೆಗಳು ನಡೆಯುತ್ತಿರ್ತವೆ ಸ್ವಾಮಿ. ಕುಟುಂಬಗಳ ಮೇಲೆ ನೀನು ಕರುಣೆ ಆಗಿರು ರಾಜ. ಕಚೇರಿಗಳಲ್ಲಿ ಸ್ವಾಮಿ, ಕಂಪನಿಗಳಲ್ಲಿ ಸ್ವಾಮಿ ಕೆಲಸ ಮಾಡುವಾಗ ಆ ಕೆಲಸ ಮಾಡುವವರ ಮೇಲೆ ಅಧಿಕಾರಿಗಳು ದೂಷಿಸುತ್ತಾರೆ ಸ್ವಾಮಿ. ಕೆಲಸವು ಸರಿಯಿಲ್ಲ ಎಂದು ದೂಷಣೆ ಮಾಡುತ್ತಾರೆ ಸ್ವಾಮಿ. ಆ ದೂಷಿಸುವರನ್ನು ಸ್ವಾಮಿನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಹೌದು ಸ್ವಾಮಿ, ದೂಷಿಸಿದಾಗ ಆಗಿರೋ ಆಗುವಂತಹ ನೋವು ಅಷ್ಟಿಸಲ್ಲ ಸ್ವಾಮಿ. ಆ ನೋವುಗಳನ್ನು ಪ್ರಾರ್ಥಿಸಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ. ಯಶವೇ, ಈ ಎಲ್ಲ ನೆಟ್ವರ್ಕ್ಗಳ ಪ್ರಾಬ್ಲಮ್ಗಳಿಗಾಗಿ ಸ್ತೋತ್ರ. ಪ್ರಾರ್ಥಿಸುವವರ ಬಾಯಿಗಳನ್ನು ಮುಚ್ಚಲು ಯತ್ನಿಸುವಂತಹ ಸೈತಾನನ ಪ್ರಚೋದನೆಗಳಿಗಾಗಿ ಸ್ತೋತ್ರ. ಯಶವೇ ಕರುಣಿಸಿರಿ ರಾಜ. ಜೀವದಾತರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ ರಾಜ. ಹೌದು ಸ್ವಾಮಿ,
ಪ್ರಾರ್ಥಿಸುವವರ ಬಾಯನ್ನು ಮುಚ್ಚುವಂತ ಬಂಧನ ಒಂದು ಕಡೆ, ಪ್ರಾರ್ಥಿಸಲು ಮನಸ್ಸೇ ಬರದೇ ಇರುವಂತಹ ವ್ಯಕ್ತಿಗಳ ಸ್ವಭಾವ ಇನ್ನೊಂದು ಕಡೆ. ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಮಾಡಿದರೂ ಕೇಳದೆಯಂತೆ ಮಾಡುವ ಸೈತಾನನ ಹೋರಾಟ ಇನ್ನೊಂದೆಡೆ. ಸ್ವಾಮಿ ಕರುಣಿಸಿರಿ ಸ್ವಾಮಿ. ಸ್ವಾಮಿ ಎಲ್ಲ ಅಡಚಣೆಗಳನ್ನ ದೂರ ಮಾಡಿರಿ ಸ್ವಾಮಿ. ಪ್ರಾರ್ಥಿಸಿ ದಯವಿಟ್ಟು ಪ್ರಾರ್ಥಿಸಿ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಪ್ರಭು ಯೇಸುವೇ ಈ ದಿನಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ಎಷ್ಟೋ ಜನರು ರಾತ್ರಿ ಮಲಗಿದವರು ಈ ದಿನವನ್ನು ನೋಡಲಿಲ್ಲ ಸ್ವಾಮಿ. ಈ ಜಾವದಲ್ಲಿ ನಮ್ಮೆಲ್ಲರನ್ನು ನಿಮ್ಮ ಸನ್ನಿಧಿಗೆ ಕರೆ ತಂದಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಜಾವದಲ್ಲಿ ಎಲ್ಲ ದೂಷಿಸುವವರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಇವರೆಲ್ಲರ ಮೇಲೆ ಇಟ್ಟು ಬರಲಿ ಸ್ವಾಮಿ. ಮಿತ್ರರಲ್ಲಿ ದೂಷಣೆ, ಕುಟುಂಬದಲ್ಲಿ ದೂಷಣೆ, ನೆರೆಹೊರೆಯವರಲ್ಲಿ ದೂಷಣೆ, ಇಲ್ಲಿ ಉಳಿದರೂ ದೂಷಣೆ ಸ್ವಾಮಿ. ಯೇಸುವೇ ಎಲ್ಲರ ಮೇಲೂ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಒಳ್ಳೆಯದನ್ನು ಮಾಡಿದರೂ ದೂಷಣೆ, ಕೆಟ್ಟದನ್ನು ಮಾಡಿದರೂ ದೂಷಣೆ ಯೇಸುವೇ. ಒಂದು ವ್ಯಕ್ತಿಯ ಮುಂದೆ ಒಳ್ಳೆ ಮಾತು ಹಿಂದಿನಿಂದ ಅವರ ದೂಷಣೆ ಮಾಡುತ್ತಾರೆ ಸ್ವಾಮಿ. ಯೇಸುವೆ ನನ್ನಲ್ಲಿರುವ ದೂಷಣೆಗಳನ್ನು ತೆಗೆದು ಹಾಕಿರಿ ರಾಜ. ದೂಷಣೆಯು ನಿಮಗೆ ಅಸಹ್ಯವಾದುದು ಸ್ವಾಮಿ. ಯೇಸುವೆ ನಮ್ಮೆಲ್ಲರನ್ನು ನಿಮ್ಮ ಕೃಪಾ ಆಶೀರ್ವಾದಗಳಿಂದ, ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ರಾಜ. ಎಲ್ಲರನ್ನು ಪ್ರೀತಿಸುವ, ಕ್ಷಮಿಸುವ ದೀನ ಮನಸ್ಸನ್ನು ಕರುಣಿಸಿರಿ ರಾಜ. ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಕ್ಕಳಾಗಿ, ನಿಮ್ಮ ವಾಕ್ಯವನ್ನು ಅನುಸರಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ಗುರುಗಳ ಮೇಲೆ, ಸನ್ಯಾಸಿಯರ ಮೇಲೆ, ಶುಶ್ರೂಷಕರ ಮೇಲೆ ದೂಷಣೆಗಳು, ಈ ದೂಷಣೆಗಳನ್ನು ಸಹಿಸುವ ಶಕ್ತಿಯನ್ನು ಅವರಿಗೆ ಕರುಣಿಸಿರಿ ರಾಜ ಎಂದು ಪಿತಾಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ತಂದೆಯಾದ ದೇವರೇ, ಇವತ್ತಿನ ಈ ಹೊಸ ದಿವಸವನ್ನು ನೀವು ನನಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೆ ನಿಮ್ಮ ಅಚಲ ಪ್ರೀತಿಗಾಗಿಯೂ ಸ್ತೋತ್ರ. ಪ್ರಭುವೆ ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲ ದೂಷಿಸುವವರನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೆ ದೂಷಿಸುವವರನ್ನು ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಹಾಗೆ ದೂಷಿಸುವವರ ಮೇಲೆ ಯೇಸುವೆ ಅವರ ಹೃದಯಗಳನ್ನು ಮನಸ್ಸುಗಳನ್ನು ಪರಿವರ್ತಿಸಿರಿ ಸ್ವಾಮಿ. ವಿಶೇಷವಾಗಿ ಒಳ್ಳೆಯ ಬಾಂಧವ್ಯದಲ್ಲಿದ್ದ ಒಳ್ಳೆಯ ಮಿತ್ರರು ಒಬ್ಬರಿಗೊಬ್ಬರು ದೂಷಿಸುವಾಗ ಅವರ ಮಿತ್ರ ಬಾಂಧವತ್ವ ಕಳೆದುಕೊಳ್ಳುತ್ತದೆ ಸ್ವಾಮಿ. ಪ್ರಭುವೆ ನೀವೇ ಅವರ ಮೇಲೆ ನಿಮ್ಮ ಅಮೃತಹಸ್ತವನ್ನು ಚಾಚಿ ಆಶೀರ್ವದಿಸಿರಿ ರಾಜ. ವಿಶೇಷವಾಗಿ ಕುಟುಂಬದಲ್ಲಿ ಒಡ ಹುಟ್ಟಿದವರಲ್ಲಿ ಇರುವ ಎಲ್ಲಾ ದೂಷಣೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹಾಗೆ ಪತಿ ಪತ್ನಿಯಲ್ಲಿರುವ ಎಲ್ಲ ದೂಷಣೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಮಕ್ಕಳಲ್ಲಿರುವ ಎಲ್ಲ ದೂಷಣೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹಾಗೆ ನಮ್ಮ ಧರ್ಮಸಭೆಯಲ್ಲಿ ಯಾಜಕರ ಮಧ್ಯೆ, ಕನ್ಯಾಸ್ತ್ರೀಯರ ಮಧ್ಯೆ ಹಾಗೂ ಭಕ್ತ ವಿಶ್ವಾಸಿಗಳ ಮಧ್ಯೆ ಇರುವ ಹಾಗೂ ಧರ್ಮ ಕೇಂದ್ರದಲ್ಲಿರುವ ಎಲ್ಲಾ ದೂಷಣೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭುವೆ ಎಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ ದೂಷಣೆಯಿಂದ ಮನಸ್ಸುಗಳು ಒಡೆದು ಹೋಗುತ್ತದೆ ಸ್ವಾಮಿ. ಪ್ರಭುವೆ ನಾನು ಕೂಡ ದೂಷಣೆಗೆ ಒಳಗಾಗಿದ್ದೇನೆ ಹಾಗೂ ನನ್ನನ್ನು ದೂಷಿಸಿದರೆ ನಾನು ಪರರಿಗೆ ದೂಷಿಸಿದ್ದೇನೆ. ಪ್ರಭುವೆ ನನ್ನ ಮೇಲೂ ಕರುಣೆ ತೋರಿರಿ ಸ್ವಾಮಿ. ಪ್ರಭುವೆ ನನ್ನನ್ನು ನಿಮ್ಮ ಆತ್ಮದ ಮೂಲಕ ಅಭಿಷೇಕಿಸಿರಿ ಸ್ವಾಮಿ. ಪ್ರಭುವೆ ದೂಷಿಸುವವರ ಮೇಲೆ ಯೇಸುವೆ ನಿಮ್ಮ ಕರುಣೆ ಮತ್ತು ದಯೆ ತೋರಿರಿ ಸ್ವಾಮಿ. ಪ್ರಭುವೆ ಅವರೆಲ್ಲರ ಮನ ಪರಿವರ್ತನೆ ಆಗಲಿ. ಪ್ರಭುವೆ ನಿಮ್ಮನ್ನು ಕಂಡುಕೊಳ್ಳುವ ಶಕ್ತಿ ಬಲ ಅವರಿಗೆ ಕೊಟ್ಟು ಆಶೀರ್ವದಿಸಿರಿ ರಾಜ. ಪ್ರಭುವೆ
ನನ್ನ ಸ್ವರ್ಗೀಯ ಆತನ ಮಧ್ಯಸ್ಥ ತಂಡದ ಪ್ರತಿನಿಧಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದೂಷಣೆಗೆ ಒಳಗಾಗಿದ್ದೇವೆ, ನಾವು ಮತ್ತೊಬ್ಬರನ್ನು ದೂಷಿಸಿದ್ದೇವೆ. ಪ್ರಭುವೆ ನಮ್ಮೆಲ್ಲರ ಮೇಲೂ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಪರಿವರ್ತಿಸಿರಿ ಸ್ವಾಮಿ. ಪ್ರಭುವೆ ನಿಮ್ಮ ಬೆಳಕಿನ ಮಕ್ಕಳಾಗಿ ನಮ್ಮನ್ನೆಲ್ಲರನ್ನು ಬೆಳಗಿಸಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೆ ನಮ್ಮನ್ನೆಲ್ಲರನ್ನು ನಿಮ್ಮ ಪವಿತ್ರ ಆತ್ಮರ ಶ್ರೇಷ್ಠ ವರಗಳಿಂದ ನಮ್ಮನ್ನೆಲ್ಲರನ್ನು ಅಭಿಷೇಕಿಸಿರಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ಸಮಾಧಾನದ ರಾಣಿಯೇ, ಈ ಬೆಳಗಿನ ಜಾವದಲ್ಲಿ ದೂಷಿಸುವವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅವರೆಲ್ಲರನ್ನು ದೂಷಿಸುವರ ಮನ ಪರಿವರ್ತನೆ ಆಗಲಿ ಎಂದು ಪಿತಾಸುತ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೂಷಣೆ ಹೇಳುವವರನ್ನು ಸ್ವಾಮಿ ಸಂಪೂರ್ಣವಾಗಿ ನಿಮ್ಮ ಪಾದಕ್ಕೆ ಸಮರ್ಪಿಸಿಕೊಡುತ್ತೇನೆ ತಂದೆ. ಅಪ್ಪ ತಂದೆ, ದೂಷಣೆ ಹೇಳುವವರನ್ನು ಬರೀ ಮಾತಿಂದ ನಾವು ಹೇಳಿದರೆ ಅವರು ದೂಷಣೆ ಹೇಳೋದನ್ನು ನಿಲ್ಲಿಸುವುದಿಲ್ಲ ತಂದೆ. ಅಪ್ಪ ತಂದೆಯೇ, ನಿನ್ನನ್ನು ನೀನು ತಿದ್ದುಕೋ ಅಂತ ಹೇಳಿದರು ಸುಧಾ ಅವರು ಕೇಳುವ ರೀತಿಯಲ್ಲಿ ಇರೋದಿಲ್ಲ ತಂದೆ. ಮತ್ತಷ್ಟು ದೂಷಣೆ ಹೇಳುವ ಅದರಲ್ಲಿ ಮುಂದಾಗುತ್ತಾರೆ ಅಪ್ಪ ತಂದೆಯೇ. ಆದರೆ ನಿಮ್ಮ ವಾಕ್ಯವನ್ನು ಅವರ ಮುಂದೆ ಇಟ್ಟಾಗ ಸ್ವಾಮಿ ಅವರು ತಿಳಿದುಕೊಳ್ಳುತ್ತಾರೆ ತಂದೆ, ನಾನು ಮಾಡುತ್ತಿರುವುದು ತಪ್ಪು ಅನ್ನೋದು ಅವರು ಅರಿತುಕೊಳ್ಳುತ್ತಾರೆ ತಂದೆ. ಅದು ಸ್ವಾಮಿ ಅರ್ಧವನ್ನು ಕೇಳಿ ಇನ್ನು ಅರ್ಧ ಬಿಟ್ಟರೆ ವಾಕ್ಯದಲ್ಲಿ ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ ತಂದೆ. ಸಂಪೂರ್ಣವಾಗಿ ನಿಮ್ಮ ವಾಕ್ಯವನ್ನು ಕೇಳುತ್ತಾ ನಿಮ್ಮನ್ನು ಗ್ರಹಿಸುತ್ತಾ ಅಪ್ಪ ನಿಮ್ಮನ್ನು ಅರಿತುಕೊಳ್ಳುವರಾದರೆ ತಂದೆಯೇ ದೂಷಣೆ ಹೇಳುವುದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾರೆ ತಂದೆ. ಅಪ್ಪ ತಂದೆ, ಅಂಥವರನ್ನು ಸ್ವಾಮಿ ನಿಮ್ಮ ಕಡೆಗೆ ಸೆಳೆದುಕೊಳ್ಳಿರಿ ತಂದೆ. ಅಪ್ಪ ತಂದೆ, ಅವರನ್ನು ಪರಿವರ್ತನೆ ಹೊಂದಿಸಿರಿ ಅಪ್ಪ ತಂದೆ. ಅವರ ದೂಷಣೆ ಹೇಳುವುದನ್ನು ನಿಲ್ಲಿಸುವಂತೆ ಮಾಡಿರಿ ಅಪ್ಪ ತಂದೆ. ನಿಮ್ಮಲ್ಲಿ ನಿಮಗೆ ಎಲ್ಲವೂ ಸಾಧ್ಯ ತಂದೆ, ನಿಮ್ಮ ಕೈಯಲ್ಲಿ ಎಲ್ಲವೂ ಸಾಧ್ಯ ತಂದೆ. ನಿಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ, ಎಲ್ಲವೂ ಸಾಧ್ಯ ತಂದೆ. ಅಪ್ಪ ತಂದೆ, ನಿಮ್ಮ ನಾಮದಲ್ಲಿ ದೂಷಣೆ ಹೇಳುವರು ಸ್ವಾಮಿ ಸಂಪೂರ್ಣವಾಗಿ ಬಿಟ್ಟು ಬಿಡುವಂತೆ ಆಗಲಿ ತಂದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆ. ಎಸ್ರೇ ಸೋತ್ರ, ಎಸ್ರೇ ವಂದನೆ, ಎಸ್ರೇ ಆರಾಧನೆ. ಈ ಬೆಳಕಿನ ಜಾವದಲ್ಲಿ ನಿಮ್ಮನ್ನು ಸುತ್ತಿಸಲು ಆರಾಧಿಸಲು ನಮ್ಮೆಲ್ಲರನ್ನು ಕರೆತಂತಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸೂತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ನೀವು ಉನ್ನತದ ಪರಿಶುದ್ಧ ಕರೆಗಳಿಗೆ ಎಲ್ಲ ದೂಷಿಸುವರು ನಿಮ್ಮ ಪರಿಶುದ್ಧ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಎಲ್ಲ ದೂಷಿಸುವರ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮ ಮುಂದೆ ಚೆನ್ನಾಗಿ ಮಾತನಾಡಿ ಇನ್ನು ಸ್ವಲ್ಪ ಮುಂದುವರೆದ ಮೇಲೆ ನಮ್ಮ ಬಗ್ಗೆನೇ ಬೇರ್ಪರವರಲ್ಲಿ ಚಾಡಿ ಮಾತುಗಳನ್ನು ಹೇಳಿ ದೂಷಿಸುವರಿದ್ದಾರೆ ಸ್ವಾಮಿ. ಅಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆಯೇ, ಯಾಚಕರ ವೃಂದದಲ್ಲಿ ತನ್ನ ಶ್ರೀಯರಲ್ಲಿ ಎಲ್ಲ ಸಭಾ ಪಾಲಕರಲ್ಲಿ ದೂಷಣೆಗಳು ಸ್ವಾಮಿ. ಅಪ್ಪ ತಂದೆ, ಪರಸ್ಪರ ಹೊಂದಾಣಿಕೆಯಿಂದ ಜೀವಿಸುವ ಮಕ್ಕಳನ್ನಾಗಿ ಮಾಡಿರಿ ಸ್ವಾಮಿ. ಅಪ್ಪ ದೂಷಣೆಯನ್ನು ಬಿಟ್ಟು ಅಪ್ಪ ಒಬ್ಬರನ್ನು ಒಬ್ಬರು ಅರಿತುಕೊಳ್ಳುವ ಪರಸ್ಪರ ಒಳ್ಳೆ ಮನಸ್ಸನ್ನು ದಯ ಪಾಲಿಸಿರಿ ಸ್ವಾಮಿ. ಅಂತ ಮನಸ್ಸು ಒಳ್ಳೆ ಹೃದಯವನ್ನು ದಯ ಪಾಲಿಸಿರಿ. ಎಲ್ಲ ಮಕ್ಕಳ ದೂಷಿಸುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಯಾಚಕ ವೃಂದದಲ್ಲಿ ಕನ್ಯಾಶ್ರೀಯರಲ್ಲೂ ಸಹ ದೂಷಣೆಗಳು ಸ್ವಾಮಿ. ಅಪ್ಪ ತಂದೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಒಳ್ಳೆ ಮನಸ್ಸನ್ನು ದಯ ಪಾಲಿಸಿರಿ ಸ್ವಾಮಿ. ಅಪ್ಪ ತಂದೆ, ರಾಜಕೀಯದಲ್ಲಿ ಸಹ ದೂಷಣೆಗಳು ಸ್ವಾಮಿ. ಅಪ್ಪ ಒಬ್ಬರಿಗೊಬ್ಬರು ದೂಷಿಸುತ್ತಾ ಒಬ್ಬರಿಗೊಬ್ಬರು ದೂಷಣೆ ಮಾಡುತ್ತಾ ಕೊಲೆಯನ್ನು ಸಹ ಮಾಡುತ್ತಾರೆ ಸ್ವಾಮಿ. ಅಂತ ಎಲ್ಲ ರಾಜಕೀಯ ವೃಂದದಲ್ಲಿ ಸಹ ದೂಷಣೆಗೆ ಒಳಗಾದಂತೆ ದೂಷಿಸುವಂತ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ದಯ ತೋರಿರಿ ಸ್ವಾಮಿ. ಪರಸ್ಪರ ಪ್ರೀತಿಯಿಂದ ಒಂದ ಸ್ವಭಾವವನ್ನು ದಯ ಪಾಲಿಸಿರಿ ಸ್ವಾಮಿ. ಕರುಣೆ ತೋರು ದಯ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳಲ್ಲಿ ಕುಟುಂಬಗಳಲ್ಲಿ ಸಹ ದೂಷಣೆ ಸ್ವಾಮಿ. ಒಡ ಹುಟ್ಟಿದವರೆಲ್ಲ ಸಹ ದೂಷಣೆ ಸ್ವಾಮಿ. ಅಪ್ಪ ತಂದೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತ ಒಳ್ಳೆ ಮನಸ್ಸನ್ನು ಒಳ್ಳೆ ಹೃದಯನ್ನು ಪ್ರತಿಯೊಬ್ಬರಿಗೂ ದಯ ಪಾಲಿಸಿರಿ ಸ್ವಾಮಿ. ಪರಸ್ಪರ ಹೊಂದಾಣಿಕೆಯಿಂದ ಜೀವಿಸುವ ಸೌಭಾಗ್ಯವನ್ನು ಕೊಟ್ಟು ಯಾರು ದೂಷಿಸಿದಂತೆ ಪರಸ್ಪರ ಪ್ರೀತಿಯಿಂದ ಮುಂದಾಗುವ ಸೌಭಾಗ್ಯವನ್ನು ದಯ ಪಾಲಿಸಿ ಕರುಣೆ ತೋರಿ ದಯ ತೋರಿರಿ ಸ್ವಾಮಿ. ಅಪ್ಪ ತಂದೆ, ನಾನು ಪರರನ್ನು ದೂಷಿಸಿದ್ದೇನೆ, ಪರರು ನನ್ನನ್ನು ದೂಷಿಸಿದರೆ ಸ್ವಾಮಿ.
ಅಪ್ಪ, ನನ್ನ ಮೇಲೆ ದಯ ತೋರಿ, ಕರುಣೆ ತೋರಿರಿ. ನಾನು ಎಲ್ಲರನ್ನು ಪ್ರೀತಿಸುವ ಮಗಳಾಗಿ ಆಗುವಂತೆ, ನನ್ನನ್ನು ಯಾರು ದೂಷಿಸಿದರೂ ಅವರು ನನ್ನನ್ನು ಪ್ರೀತಿಸುವ ಮಕ್ಕಳಾಗಿ ಆಗುವಂತೆ ಕರುಣೆ ತೋರಿ, ದಯ ತೋರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವಳ ತಂದೆ. ಆಮೆನ್. ಪವಿತ್ರ ಆತ್ಮರಿಂದ ತುಂಬಿ ಪ್ರಾರ್ಥಿಸಿರಿ. ದೇವರು ನಮಗೆ ಬಾಯನ್ನು ಕೊಟ್ಟಿದ್ದಾರೆ. ನೋಡಿ, ಬರೀ ನಾವು ಸಹ ಇನ್ನೊಬ್ಬರ ಬಗ್ಗೆ ಮಾತ್ರ ಮಾತಾಡ್ತೇವೆ ಅಥವಾ ಕೊರತೆಗಳನ್ನು ಹೇಳ್ತೇವೆ. ಪ್ರಾರ್ಥನೆಯಲ್ಲಿಯೂ ಅಷ್ಟೇ, ನಾವು ಬರೀ ಕೊರತೆಗಳನ್ನು ಹೇಳ್ತೇವೆ, ಅದೇ ದೂಷಣೆ. ನಮಗೆ ದೇವರು ಪ್ರಾರ್ಥಿಸಲಿಕ್ಕೆ ಅವಕಾಶವನ್ನು ಕೊಟ್ಟರೂ ಸಹ, ನಾವು ಮತ್ತೊಬ್ಬರ ಭಾರವನ್ನು ಒತ್ತುಕೊಳ್ಳಿಕ್ಕೆ ದೇವರು ನಮಗೆ ಕರೆ ಕೊಟ್ಟರೂ ಸಹ, ನಾವು ಜಡ ಸ್ವಭಾವದಲ್ಲಿ ಕೂತ್ಕೊಂಡಿರ್ತೇವೆ. ಅಂದ್ರೆ ಬರೇ ಒಂದು ಪ್ರಾರ್ಥನೆಯ ಶಬ್ದ ಕೇಳಲಿಕ್ಕೆ ಅಷ್ಟೇ ಹೊರತು, ನಮ್ಮ ಜೀವಿತ ಪ್ರಾರ್ಥನೆ ಆಗುವುದಕ್ಕಾಗಿ ಅಲ್ಲ. ಪ್ರಾರ್ಥನೆಯಲ್ಲಿ ಅಟಮಾರಿತನ, ಪ್ರಾರ್ಥನೆಯಲ್ಲಿ ಕೆಟ್ಟತನ, ಅಥವಾ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ ಎಲ್ಲಾ ಪ್ರಾರ್ಥನೆ ತಂಡದಲ್ಲಿ ನೋಡಿ ಬರೀ ದೂಷಣೆ. ಧ್ಯಾನ ಮಂದಿರಗಳನ್ನು ನೋಡಿ ಬರೀ ದೂಷಣೆ. ಯಾಜಕರ ಬಗ್ಗೆ ನೋಡಿ, ಯಾಜಕರ ಮಧ್ಯೆಯನ್ನು ಸಹ ನೋಡಿ ಬರೀ ದೂಷಣೆ. ಕನ್ಯಾಸ್ತ್ರೀಯರ ಮಧ್ಯೆ ನೋಡಿ ಬರೀ ದೂಷಣೆ. ಪ್ರತಿಯೊಬ್ಬರ ಮಧ್ಯದಲ್ಲಿ ಬರೀ ದೂಷಣೆ, ದೂಷಣೆ, ದೂಷಣೆ. ನಮ್ಮ ಮಧ್ಯದಲ್ಲಿ ನೋಡಿ ದೂಷಣೆ. ಅವರು ಹಾಗೆ ಮಾಡಿದ್ರು, ಅವರು ಹೀಗೆ ಹೇಳಿದ್ರು, ಅದಕ್ಕೆ ನಾನು ಪ್ರಾರ್ಥನೆಗೆ ಬರೋದಿಲ್ಲ. ಅವ್ರು ಹೀಗೆ ಹೇಳಿಬಿಟ್ರು, ಅದಕ್ಕಾಗಿ ನಾನು ಪ್ರಾರ್ಥನೆಗೆ ಬರೋದಿಲ್ಲ. ಅದರಿಂದ ಅವರು ಆದ ತರ ಹೇಳಿದ್ರು, ಅದಕ್ಕೆ ನಾನು ಪ್ರಾರ್ಥನೆ ಮಾಡುವುದಿಲ್ಲ. ಬರೀ ದೂಷಣೆ. ಅಂದರೆ ದೇವರ ಆತ್ಮ ನನ್ನಲ್ಲಿಲ್ಲ, ಇಷ್ಟೇ ಸತ್ಯ. ಯಾರು ದೂಷಣೆ ಮಾಡ್ತಾರೆ ಅಂದರೆ, ಯಾರಲ್ಲಿ ದೇವರ ಆತ್ಮವಿಲ್ಲವೋ ಆ ವ್ಯಕ್ತಿ ಮಾತ್ರ ದೂಷಣೆ ಮಾಡ್ತಾನೆ. ದೇವರ ಆತ್ಮವಿದ್ದರೆ ಅವನು ದೂಷಣೆ ಮಾಡುವುದಿಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ದೇವರ ಆತ್ಮವಿದ್ದರೆ ಅವನು ದೂಷಣೆ ಮಾಡುವುದಿಲ್ಲ. ಯಾಕೆಂದರೆ ಅತೀ ದೊಡ್ಡ ವರದಾನ ಪವಿತ್ರಾತ್ಮರ ವರದಾನ. ಈ ಪವಿತ್ರಾತ್ಮರು ನಮ್ಮಲ್ಲಿ ಇರುವುದಾದರೆ ಯಾರ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಕ್ಕೆ ಬಿಡುವುದಿಲ್ಲ. ಕಾರಣ ಅಲ್ಲಿ ಪವಿತ್ರಾತ್ಮರು ಚಲನೆ ಮಾಡ್ತಾ ಇರ್ತಾರೆ. ಪವಿತ್ರಾತ್ಮರು ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡಿರ್ತಾರೆ. ಅದರಿಂದ ಯಾವತ್ತಿಗೂ ನಮ್ಮನ್ನ ಪವಿತ್ರಾತ್ಮರು ದೂಷಣೆ ಮಾಡಲಿಕ್ಕೆ ಬಿಡುವುದಿಲ್ಲ. ಯೋಚನೆ ಮಾಡಿ, ನೀವು ದೂಷಣೆ ಮಾಡ್ತಾ ಇದ್ದೀರಿ, ಮಾಡ್ತಾ ಇದ್ರಿ ಎಂಬುದಾದ್ರೆ ನಿಮ್ಮಲ್ಲಿ ದೇವರ ಆತ್ಮರು ಇಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಅದು ನಾನು ನೀವು ಯಾರೇ ಆಗಿರ್ಬೋದು, ನಿಮ್ಮಲ್ಲಿ ದೇವರ ಆತ್ಮರಿದ್ರೆ ನೀವು ಪರರ ಬಗ್ಗೆ ತೀರ್ಪು ಕೊಟ್ಟು ದೂಷಣೆ ಮಾಡೋದೇ ಇಲ್ಲ, ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ನೋಡಿ, ಈಗ ಪ್ರಾರ್ಥಿಸ್ಲಿಕ್ಕೆ ಹೇಳ್ತೇವೆ, ಪ್ರಾರ್ಥನೆ ಮಾಡ್ಲಿಕ್ಕೂ ಬಾಯಿ ತೆರೆಯುವುದಿಲ್ಲ. ಕಾರಣ ಏನು ಗೊತ್ತಂತ, ಸೈತಾನ ನಮ್ಮ ಬಾಯಿನ ಬಂಧಿಸಿರ್ತಾನೆ. ಬರೀ ಚಿಂತೆ, ಬೇರೆ ಚಿಂತೆನೇ ಕೊಟ್ಟಿರ್ತಾನೆ. ಪ್ರಾರ್ಥನೆ ಮಾಡಲಿಕ್ಕೆ ಅವನು ಬಿಡುವುದಿಲ್ಲ. ದೇವರ ಆತ್ಮಕ್ಕೆ ವಿರುದ್ಧವಾದ ಕ್ರಿಯೆಯನ್ನು ಮಾಡ್ತಾನೆ. ಪ್ರಾರ್ಥಿಸಬೇಕು, ಬಾಯನ್ನ ತೆರೆದು ಪ್ರಾರ್ಥಿಸಬೇಕು. ಸುಮ್ಮನೆ ಒಂದು ಏನೋ ಕಲ್ಲು ಗುಂಡಾಗಿ ಕೂತ್ಕೊಂಡ್ರೆ ಏನೂ ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ಎಷ್ಟು ಜನ ನಾವಿದ್ದೇವೆ, ಎಲ್ರಿಗೂ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತದೆ. ಬಿನ್ನಿಗೆ ಬರ್ತದೆ, ಕುಮಾರಿಗೆ ಬರ್ತದೆ, ರಾಣಿಗೆ ಬರ್ತದೆ, ಪ್ರಸಿಲನಿಗೆ ಬರ್ತದೆ, ಪ್ರತಿಯೊಬ್ಬರಿಗೂ, ಜಯಮಾಲಾಗೆ ಬರ್ತದೆ, ಸಂತೋಷ ಮುನಿಗೆ ಬರ್ತದೆ, ಎಲ್ಲರಿಗೂ ಪ್ರಾರ್ಥನೆ ಬರ್ತದೆ. ಪ್ರಾರ್ಥನೆ ಮಾಡಲಿಕ್ಕೆ ಪ್ರಭುಗೆ ಬರ್ತದೆ, ಆದರೆ ಬಾಯಿ ತೆರೆಯುವುದಿಲ್ಲ. ಕಾರಣ, ಕಾವ್ಯನಿಗೆ ಬರ್ತದೆ, ಸಲತ್ಮಿರಿಗೆ ಬರ್ತದೆ, ಬಾಯಿ ತೆರೆಯುವುದಿಲ್ಲ. ಅದೇ ರೀತಿ ನೋಡಿ, ನಮ್ಮನ್ನು ಸೈತಾನ ದೇವರ ಅವನು ದೇವರೊಂದಿಗೆ ವಾಸ ಮಾಡುವುದರಿಂದ ನಮ್ಮನ್ನು ದೂರ ಮಾಡ್ತಾನೆ. ದೇವರ ಆತ್ಮದಿಂದ ತುಂಬಿ ಪ್ರಾರ್ಥಿಸಲಿಕ್ಕೆ ನಮ್ಮನ್ನು ದೂರ ಮಾಡ್ತಾನೆ. ಅದು ಎಲ್ಲಿ ದೂರ ಮಾಡ್ತಾನೆ? ಅದು ದೂಷಣೆಯ ಮೂಲಕವಾಗಿ ದೂರ ಮಾಡ್ತಾನೆ. ಯಾಕೆ ಪ್ರಾರ್ಥನೆಗೆ ಬರುವುದಿಲ್ಲ? ಬ್ರದರ್ ನನಗೆ ಹೀಗೆ ಹೇಳಿದ್ರು, ಅದಕ್ಕೆ ನಾನು ಪ್ರಾರ್ಥನೆಗೆ ಬರುವುದಿಲ್ಲ. ಆ ಸಿಸ್ಟರ್ ನನಗೆ ಹೀಗೆ ಹೇಳಿದ್ರು, ಅದಕ್ಕೆ ನಾನು ಪ್ರಾರ್ಥನೆಗೆ ಬರುವುದಿಲ್ಲ. ಸ್ವಾಮಿಯರು ಹೀಗೆ ಹೇಳಿದ್ರು, ಅದಕ್ಕೆ ನಾನು ಪ್ರಾರ್ಥನೆಗೆ ಬರುವುದಿಲ್ಲ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಮಾತ್ರನಾ? ನಾನು ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಾಧ್ಯ ಇಲ್ವಾ? ಅವಾಗ ದೇವರು ಪ್ರಾರ್ಥನೆ ಕೇಳೋದಿಲ್ವಾ? ಇದೆಲ್ಲ ಸುಳ್ಳು. ಇಲ್ಲಿಯೇ ಕುಳಿತು ನಿಮಗೆ, ನಾವು ಕುಳಿತು ಒಂದೂವರೆ ಗಂಟೆಗಳ ಕುಳಿತು ಪ್ರಾರ್ಥಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮನೇಲಿ ಒಂದೂವರೆ ಗಂಟೆ ಖಂಡಿತವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯವಿಲ್ಲ. ಇಂತಹ ದೂಷಣೆಗಳಿಂದ ನಾವು ಬಲಿಪೂಜೆ, ಪ್ರಾರ್ಥನೆ ಎಲ್ಲವನ್ನ ಬಿಟ್ಟುಬಿಡ್ಲಿಕ್ಕೆ ಸೈತಾನ ಪ್ರಚೋದನಕಾರಿಯಾಗಿರ್ತಾನೆ. ನಾನು ಎಷ್ಟು ಪ್ರಾರ್ಥಿಸಿದರೂ ಸಹ, ನಾನು ಇತರರಿಗಾಗಿ ಪ್ರಾರ್ಥಿಸಲು ನನ್ನನ್ನ ಬದಿಗೊತ್ತದಿದ್ದರೆ,
ನನ್ನ ಸಮಯನ ಬದಿಗೊತ್ತದೆ ಇದ್ದರೆ, ನಾನು ತ್ಯಾಗ ಮನೋಭಾವದಲ್ಲಿ ಒಂದಾಗದಿದ್ದರೆ ಎಲ್ಲ ವ್ಯರ್ಥ, ಎಲ್ಲ ವ್ಯರ್ಥ, ಎಲ್ಲ ವ್ಯರ್ಥ. ಬರೀ ತೂಕಡಿಕೆ, ಆಲಸ್ಯ, ಇನ್ನೂ ಸ್ವಲ್ಪ ಹೊತ್ತು, ಇನ್ನೂ ಸ್ವಲ್ಪ ಹೊತ್ತು, ಏನು ಪ್ರಯೋಜನವಿಲ್ಲ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ, ಪರಿವರ್ತಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋಣ. ದೇವರ ವಾಕ್ಯ ಯಾಕೋಬ 5:11, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆ. 1 Timothy 1:14, ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. 6:12, ಪಶ್ಚಾತ್ತಾಪವನ್ನು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. 5:19, ಕೀರ್ತನೆ ಹಾಗೂ ಭಕ್ತಿಗೀತೆ ಇವುಗಳಿಂದ ನಿಮ್ಮ ಭಾವಗಳನ್ನು ಪರಸ್ಪರ ವ್ಯಕ್ತಪಡಿಸಿರಿ. ಹೃದಯ ತರಾಳದಿಂದ ಹಾಡಿ ಪ್ರಭುವಿಗೆ ಸ್ತುತಿ ಸಲ್ಲಿಸಿರಿ. 3:13, ನಮಗೋಸ್ಕರ ಕ್ರಿಸ್ತಯೇಸು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಶಾಪದಿಂದ ನಮ್ಮನ್ನು ಪಾರು ಮಾಡಿದರು. 5:65, ಎಲ್ಲ ಮನೆಗೆ ಶಾಂತಿ ದೇವನಿಂದಲೇ, ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ. ಆತ ನೆನಪು ದುರ್ಗ ರಕ್ಷಕ ಶರಣು, ನಾನೆಂದಿಗೂ ಕದಲಿ ಬೀಳೆನು. ಧರ್ಮೋಪದೇಶ ಕಾಂಡ 31:8, ಸರ್ವೇಶ್ವರ ತಾವೇ ನಿನ್ನ ಮುಂದುಗಡೆ ಹೋಗುವರು, ಅವರೇ ನಿನ್ನ ಸಂಗಡ ಇರುವರು, ನಿನ್ನನ್ನು ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದರು. 62:5, ನನ್ನ ಮನವಿ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರಿ, ಈ ದಿನದ ಪ್ರಾರ್ಥನೆ. ನನ್ನ ಪ್ರಭುವೆ, ನನ್ನ ದೇವರೇ, ನನ್ನನ್ನು ಕರೆಸಿರಿ. ನಿಮ್ಮ ಅಭಯ ಹಸ್ತವನ್ನು ನನ್ನ ಮೇಲೆ ಚಾಚಿರಿ. ನನ್ನ ಜೀವನದಲ್ಲಿ ನಾನು ಕಟ್ಟಿಕೊಂಡಿರುವ ಕೋಟೆಗಳು, ಆಸೆ ಕನಸುಗಳು ನನ್ನ ಭಾರತ. ಆದರೆ ನನ್ನನ್ನು ಕುರಿತಾದ ನಿಮ್ಮ ಪದ್ಧತಿಗಳು, ಆಲೋಚನೆಗಳು ಅತಿ ಗಂಭೀರವಾದವು. ನಾನು ಎಲ್ಲಿ ಹೋಗಬೇಕು, ನಾನು ಏನು ಮಾಡಬೇಕು, ಹೇಗೆ ಜೀವಿಸಬೇಕು, ನನ್ನ ಅಂತ್ಯದ ಜೀವಿತ ಎಲ್ಲಿಯವರೆಗೆ ಎಂಬುದನ್ನು ನೀವು ಈಗಾಗಲೇ ಸಂಪೂರ್ಣವಾಗಿ ತಿಳಿಸಿದ್ದೀರಿ. ನನ್ನ ಜೀವನದ ಪಯಣ ನೀರಿನ ಮೇಲಿನ ಗುಳಿ. ನನ್ನ ಜೀವನ ನಾನು ನಾನಾಗಿ ನಿರ್ಮಿಸಿಕೊಳ್ಳುವ ಬಾಲವಿನ ಕಾಳಿಸದ. ಓ ನನ್ನ ದೇವರೇ, ಯೇಸುವೆ, ನನ್ನನ್ನು ಕುರಿತಾದ ನಿಮ್ಮ ಪದ್ಧತಿ ನನ್ನ ಜೀವಿತದಲ್ಲಿ ನೆರವೇರುವಂತೆ ಮಾಡಿದೆ. ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ತಕ್ಕ ಸಮಯದಲ್ಲಿ ನಾನು ಅನುಸರಿಸಲು ದಯವಾಗಿ ಕುಗ್ಗಿ ಹೋಗದೆ, ಸೋತು ಹೋಗದೆ, ನಿರಾಶಳಾಗದೆ ನಿಮ್ಮನ್ನು ನೋಡುತ್ತಾ ನನ್ನ ಶಿಲುಬೆಯನ್ನು ಹೊತ್ತು ನಿಮ್ಮ ಹಿಂದೆ ಬರುವಂತೆ ನನ್ನನ್ನು ಕರುಣಿಸಿ ಕರುಣಿಸಿ ಎಂದು ಸಿದ್ಧಾರ್ಥ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವನವಳ ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರಿಯರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಸಂಪೂರ್ಣವಾಗಿ ಆ ತಾಯಿಯ ಕರಗಳಿಗೆ ನಮ್ಮನ್ನು ಸಮರ್ಪಿಸೋಣ. ತಾಯಿಯನ್ನು ಸಹ ದೂಷಿಸಿದರು, ಪ್ರಭು ಯೇಸುವನ್ನ ದೂಷಿಸಿದರು, ಪ್ರೇಷಿತರನ್ನ ದೂಷಿಸಿದರು, ಪ್ರವಾದಿಗಳನ್ನ ದೂಷಿಸಿದರು, ಭಕ್ತ ವಿಶ್ವಾಸಿಗಳನ್ನ ದೂಷಿಸಿದರು, ದೇವರನ್ನೇ ದೂಷಿಸಿದರು. ಈಗಿರುವಾಗ ನನ್ನನ್ನು ನಿಮ್ಮನ್ನು ದೂಷಿಸದೇ ಇರುತ್ತಾರಾ? ದೂಷಣೆಗೆ ತುಂಬಾ ಶಕ್ತಿ,
ದೂಷಣೆಗೆ ತುಂಬಾ ಶಕ್ತಿ. ಈ ದೂಷಣೆ ಒಮ್ಮೆ ಬಂತು ಅಂದ್ರೆ ಅದು ನಮ್ಮನ್ನ ಅಲುಗಾಡಿಸಿ ನಮ್ಮ ಬೇರನ್ನ ಕಿತ್ತು ಹಾಕುವಷ್ಟು ಶಕ್ತಿ. ಕಾರಣ ಅದು ಸೈತಾನನಿಂದ ಬಿತ್ತಲ್ಪಡುವ ಬೀಜ. ಅದರಿಂದ ತಾಯಿ ಮಾತೆಯಲ್ಲಿ ಪ್ರಾರ್ಥಿಸೋಣ, ಅಮ್ಮ ನನಗಾಗಿ ಪ್ರಾರ್ಥಿಸಿ, ಈ ಲೋಕದಲ್ಲಿ ದೂಷಿಸುತ್ತಿರುವಂತಹ ಪ್ರತಿಯೊಬ್ಬರ ಪರಿವರ್ತನೆ ಹೊಂದುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ನಾವು ಜಪಸರದ ಪಯಣದಲ್ಲಿ ಒಂದಾಗೋಣವೇ. ಜಪಸರ ನಡೆದು ನಾವು ಪ್ರಾರ್ಥಿಸೋಣ.